ಮೆಂತ್ಯ ಚಿಕನ್ ಮಾಡ್ತಾ ಇರೋದು. ನಾನ್ ಮಾಡ್ತಾ ಇಲ್ಲ, ನಮ್ ಮೇನ್ ಶೆಫ್ ಇವರು. ಏನ್ ಸ್ಪೆಷಲ್ ಬಿಟ್ರೆ ಈ ಬಟನ್ ಚಿಕನ್ ಸಾರು ಮತ್ತೆ ಮೆಂತ್ಯ ಚಿಕನ್ ಬಸ್ ಸಾಂಬಾರ್. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಮಂಜುನಾಥ್ ಕನ್ನಡ ವ್ಲಾಗ್ಸ್. ನಾನು ಲಿಖಿತಾ, ನನ್ ಜೊತೆ ಇವತ್ತು ಕುಮುದ. ಯಾಕಂತ ಅಂದ್ರೆ ನಾವ್ ಇವತ್ ಮಾಡ್ತಾ ಇರೋದು ಕುಕಿಂಗ್ ವಿಡಿಯೋ. ನಾನಂತೂ ಶೆಫ್ ಅಲ್ಲ, ಐ ಮೀನ್ ನಾನು ಅಡ್ಗೆ ಮಾಡ್ತೀನಿ, ಬಟ್ ಇವತ್ತಿನ ಒಂದು ರೆಸಿಪಿದು ಶೆಫ್ ಬಂದು ಇವರು, ನಾವೊಂದು ಹೆಲ್ಪರ್ ಅಷ್ಟೇ. ಸೊ ಇವತ್ ಮಾಡ್ತಾ ಇರೋದು ಮೆಂತ್ಯ ಚಿಕನ್. ಬಸ್ತ್ ಬಿಟ್ಟು ಮೆಂತ್ಯ ಚಿಕನ್ ಮಾಡ್ತೀವಿ, ಅಂದ್ರೆ ಫ್ರೈ ಜೊತೆಗೆ ಸಾಂಬಾರ್ ಕೂಡ ಇರುತ್ತೆ. ಸೊ ಯಾವ ರೀತಿ ಇರುತ್ತೆ ರೆಸಿಪಿ, ತುಂಬಾ ಈಸಿ, ತುಂಬಾ ಸಿಂಪಲ್ ಅಂತ ಅನ್ಕೋಬೇಡಿ, ಸ್ವಲ್ಪ ರಿಸ್ಕ್ ಇರುತ್ತೆ. ಸೊ ಮಾಡ್ತಾ ಹೋಣ ಬನ್ನಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ. ಆಕ್ಚುಲ್ ಆಗಿ ಮೆಂತ್ಯ ಚಿಕನ್ ಮಾಡ್ತಾ ಇರೋದು ನಾನು ಮಾಡ್ತಾ ಇಲ್ಲ, ನಮ್ಮ ಮೇನ್ ಶೆಫ್ ಇವರು. ಅವ್ರ ಜೊತೆ ನಿಂತ್ಕೊಂಡು ನಾನು ನೋಡ್ಕೊಂತೀನಿ ನೆಕ್ಸ್ಟ್ ಟೈಮ್ ಮಾಡಕ್ ಬೇಕಾಗತ್ತೆ ಅಂತ. ಈಗ ಆಲ್ರೆಡಿ ಫುಲ್ ಸೆಟ್ ರೆಡಿ ಮಾಡಿ ಇಟ್ಕೊಂಡಿದೀವಿ. ರುಬ್ಬಕ್ಕೆ ಅಂತ ಬೇಕಿರೋ ಐಟಮ್ಸ್ ಇದು. ಸಾಂಬಾರ್ಗೆ ಯೂಸ್ ಮಾಡೋದು ಅಂದ್ರೆ ಬಸ್ತ್ ಬಿಟ್ಟು ಮಾಡ್ತಾರಲ್ವ ಆ ತರ ಚಿಕನ್ ಮಾಡ್ತಿರೋದು. ಬಸ್ತಾದ್ಮೇಲೆ ತೆಗೆದಿರೋ ಚಿಕನ್ಗೆ ಮೆಂತ್ಯ ಎಲ್ಲ ಹಾಕಿ ಫ್ರೈ ಮಾಡ್ತೀವಿ. ಅದಕ್ಕೆ ಮುಂಚೆ ಸಾಂಬಾರಿಗೆ ಇದನ್ನು ರೆಡಿ ಮಾಡಿಟ್ಕೊಂಡಿದ್ದೀವಿ. ಇದ್ರ ಜೊತೆಗೇನೆ ಬೇಯಿಸೋದು. ಟೊಮ್ಯಾಟೊ, ಕಾಯಿ, ಸ್ವಲ್ಪ ಈರುಳ್ಳಿ, ಚಿಲ್ಲಿ ಪೌಡರ್, ಖಾರ ಪುಡಿ, ಹಂಗೆ ಧನಿಯಾ ಪುಡಿ ಎರಡು ಮನೇಲಿ ಮಾಡೋದು, ಚಕ್ಕೆ ಲವಂಗ ಪೌಡ್ರು, ಜೊತೆಗೆ ಬೆಳ್ಳುಳ್ಳಿ, ಶುಂಠಿ ಎರಡು ಹಸಿದ್ದೇ ತೊಗೊಂಡಿದ್ದೀವಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿಲ್ಲ, ಮತ್ತು ಕೊತ್ತಂಬರಿ, ಸ್ವಲ್ಪ ಪುದೀನ, ಇದು ರುಬ್ಬಕ್ಕೆ ತಗೊಂಡಿರೋದು. ಇದಿಷ್ಟು ಈರುಳ್ಳಿ ಸ್ಟಾರ್ಟಿಂಗಲ್ಲಿ ಚಿಕನ್ ಹಾಕೋಕ್ಕೆ ಮುಂಚೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದು. ಸ್ವಲ್ಪ ಆಯಿಲ್ ಜಾಸ್ತಿ ಆಯಿಲ್ ಬೇಕಾ? ಜಾಸ್ತಿ ಆಯಿಲ್ ಬೇಕಾ? ಕೊಲೆಸ್ಟ್ರಾಲ್ ಆಲ್ರೆಡಿ ತುಂಬ ಜಾಸ್ತಿ ತಿಂದ್ಕೊಂಡಿದೆ, ಇನ್ನು ಜಾಸ್ತಿ ಜಾಸ್ತಿ ಆಯಿಲ್ ಹಾಕಿದ್ರೆ ಏನ್ ಸ್ಪೆಷಲ್ ಬಿಟ್ರೆ ಈ ಬಟನ್ ಚಿಕನ್ ಸಾರು ಮತ್ತೆ ಮೆಂತ್ಯ ಚಿಕನ್ ಬಸ್ ಸಾಂಬಾರ್. ಒಂದ್ ಕಡೆ ಈರುಳ್ಳಿ ಬೇಯ್ತಾ ಇದೆ, ಇನ್ನೊಂದ್ ಕಡೆ ಚಿಕನ್ನ ತೊಳೆದು ರೆಡಿ ಇಟ್ಕೊಂಡಿದ್ದೀವಿ. ಅರಿಶಿನ ಹಾಕಿ ನೀಟಾಗಿ ತೊಳೆದಿದ್ದೀನಿ. ಇದೇನೋ ಕೊಲೆಸ್ಟ್ರಾಲ್ ಇರುತ್ತಲ್ಲ, ಈ ಕೊಲೆಸ್ಟ್ರಾಲ್ ಹಾಕಿದ್ರೆ ಚಿಕನ್ ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತಂತೆ ಸಾಂಬಾರು, ಹಂಗಂತ ಮೇನ್ ಚೆಫ್ ಹೇಳಿದ್ದಾರೆ. ಸೊ ಇದನ್ನು ಈರುಳ್ಳಿ ಬೆಂದ ತಕ್ಷಣವೇ ಹಾಕ್ತೀನಿ, ವೆಯ್ಟ್ ಮಾಡಿ. ಚಿಕನ್ ಹಾಕುವ ಸಮಯ, ಚಿಕನ್ ಹಾಕ್ತಾ ಇದ್ದಾರೆ. ಇದು ಫ್ರೈ ಹಾಕೋದಲ್ವಾ? ಡೈರೆಕ್ಟಾಗಿ ಹಾಕಿ ಬೇಯಿಸೋದು ಬೇಡವಾ? ಲಿವರ್ ಎಲ್ಲ ಇತ್ತು ಅಂತ ಅಂದರೆ ಅದನ್ನು ಹಾಕಬೇಡಿ, ಅದನ್ನು ಡೈರೆಕ್ಟ್ ಫ್ರೈಗೆ ಹಾಕೊಂಡು ಬೇಯಿಸ್ಕೊಡಿ, ಅದರಿಂದ ತುಂಬ ಬೆಂದು ಹೋಗ್ಬಿಡುತ್ತೆ. ಇನ್ನು ಉಳಿದಿರೋ ಫಿಶ್ ಎಲ್ಲ ಹಾಕಿ ಬ್ರಾಯ್ಲರ್ ಚಿಕನ್ ತೊಗೊಂಡಿದ್ದೀವಿ. ನಮ್ಮ ಮೇನ್ ಚೆಫ್ ಮಾತಾಡಲ್ಲ, ಮಾತಾಡಲ್ಲ, ಅವ್ರದ್ದು ನಾನೇ ಎಲ್ಲ ಮಾತಾಡ್ತೀನಿ, ಅದನ್ನ ಹಾಕ್ತಾರೆ. ನೋಡ್ತಾ ಇದ್ದೀವಿ ಚಿಕನ್ ಸೀದೋಗ್ಬಾರ್ದು ಅಂತ ಹೇಳಿ ಒಂದು ಸ್ವಲ್ಪ ನೀರು ಹಾಕೊಳ್ತಿದ್ದಾರೆ. ಸಾಕ ಜೊತೆಗೆ ಸಾಲ್ಟ್ ಆಲ್ರೆಡಿ ಉಪ್ಪು ಹಾಕಾಗಿದೆ. ಸೊ ಚಿಕನ್ನ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಬೇಯಕ್ಕೆ ಬಿಡಬೇಕು ಇನ್ ದ ಸೆನ್ಸ್ ಸ್ವಲ್ಪ ಬೆಂದಾದಮೇಲೆ ಮತ್ತೆ ಖಾರ ಎಲ್ಲ ರುಬ್ಬಿಟ್ಟು ಒಂದೆರಡು ವಿಷುವಲ್ ಹಾಕಿಸ್ಕೋಬೇಕಾಗತ್ತೆ. ಬ್ರಾಯ್ಲರ್ ಅಲ್ವಾ, ಹಾಗಾಗಿ ಜಾಸ್ತಿ ರಿಸ್ಕ್ ಇಲ್ಲ. ಇವಾಗ ರುಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ತೋರಿಸಿದ್ದೀನಿ ಒಂದ್ಸತಿ ರುಬ್ಬಕ್ಕೆ ಏನೇನು ಬೇಕು ಐಟಮ್ಸ್ ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡಿರೋದ್ರಿಂದ ಹಿಂಸೆ ಏನೂ ಆಗ್ತಾ ಇಲ್ಲ. ಎಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಸಾಂಬಾರು ಮಾಡೋದಷ್ಟೇ. ಅಯ್ಯೋ ಇದೆಲ್ಲ ಕೈಯಲ್ಲಿ ಹಾಕಲ ಪೌಡರು, ಸ್ಪೂನಲ್ಲಿ ಹಾಕಿದ್ರೆ ಬೆಟರ್, ಇಲ್ಲಾಂದರೆ ಕೈಯೆಲ್ಲ ಹೊಗೆ ಹಾಕೊಳ್ಳುತ್ತೆ. ಎಕ್ಸ್ಟ್ರಾ ಕ್ರಿಯೇಟಿವಿಟಿ ತೋರಿಸಿದ್ರೆ ಹಿಂಗೆ ಆಗೋದು. ಎಲ್ಲ ಇಲ್ಲೇ ಉಳ್ಕೊಂಡಿದೆ, ನೀರು ಹಾಕೋಬೋದಲ್ಲ. ಎಸ್ ಶೆಫ್ ಅನ್ನೋದು ಅದಕ್ಕೆ ಮತ್ತೆ ಪಾಶದ ನೀವು. ಕೊತ್ತಂಬರಿ ಪುದೀನೂ ಹಾಕ್ತಾ ಇದ್ದೀನಿ, ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ಸಾಕಾ? ಈಗ ಇದನ್ನ ರುಬ್ಬಿಟ್ಟು ಮಸಾಲೆನ ಸಾಂಬಾರ್ಗೆ ಆ್ಯಡ್ ಮಾಡಿ. ಖಾರ ರೆಡಿ ಆಗಿದೆ ಅಂದರೆ ಮಸಾಲೆ. ಸೊ ಈ ಮಸಾಲೆನ ಈಗ ಆ್ಯಡ್ ಮಾಡೋಣ. ಚಿಕನ್ ಬೇಯ್ತಾ ಇದೆ ಆಲ್ರೆಡಿ, ಸ್ವಲ್ಪ ತಿಕ್ ಪೇಸ್ಟ್ ಇದೆ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸೋಣ ಅಷ್ಟೇ. ನೀರು ಹಾಕ್ಕೊಂಡಿದ್ದೀನಿ ಈಗ,
ಸಾರ್ ನಿಮಗೆ ಯಾವ ಥಿಕ್ನೆಸ್ಸಲ್ಲಿ ಬೇಕೋ ಆ ಥಿಕ್ನೆಸ್ಸಲ್ಲಿ ನೀರು ಹಾಕೊಳ್ಳಿ. ತುಂಬ ತೆಳುವಾಗಿರಬೇಕು ಅಂತ ಹೇಳಿದ್ರೆ ಜಾಸ್ತಿ ನೀರನ್ನು ಹಾಕೊಳ್ಳಿ, ಇಲ್ಲ ಅಂತಂದರೆ ಕಡಿಮೆ ಹಾಕೊಂಡ್ರೆ ಸಾಕು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಅಂದರೆ, ಕುಕ್ಕರಲ್ಲಿ ಹಾಕಲೇಬೇಕು ಅಂತ ಏನಿಲ್ಲ, ಹಾಗೆ ಬೇಯಿದ್ರೂ ಬೇಯುತ್ತೆ ಬ್ರಾಯ್ಲರ್ ಅಲ್ಲ. ಬಟ್ ಬೇಕು ಇಷ್ಟ ಆಗುತ್ತೆ ಅಂದವರು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೋದು. ನಾವಿಲ್ಲಿ ಕುಕ್ಕರಲ್ಲಿ ಮಾಡ್ತಿದ್ದೀವಿ ಯಾಕಂದ್ರೆ ನಮ್ಮ ಮೇನ್ ಚೆಫ್ ಅದೇ ಹೇಳ್ಕೊಟ್ರೋದು. ಉಪ್ಪು ಹಾಕಿದ್ವಿ, ಮತ್ತೆ ಈಗ ಉಪ್ಪನ್ನ ಆ್ಯಡ್ ಮಾಡ್ತಿದ್ದೀವಿ. ನೀರು ಮೆಷರ್ಮೆಂಟ್ ಯಾವ ಥರ ತೊಗೊಂಡ್ವಿ ಅದನ್ನ ನೋಡಿಕೊಂಡು ಟೇಸ್ಟಿಗೆ ತಕ್ಕಂಗೆ ಉಪ್ಪನ್ನು ಹಾಕ್ಕೊಂಡ್ರೆ ಬೆಟರ್. ನಾನಿಲ್ಲಿ ಚಿಕ್ಕ ಸ್ಪೂನ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಸರಿ ಹಾಕ್ತಾ ಇದ್ದೀನಿ. ಸೊ ನೀವು ಅದನ್ನ ನೋಡ್ಕೊಂಡು ಹಾಕ್ಬಿಡಿ, ನಿಮಗೆ ಟೇಸ್ಟಿಗೆ ಗೊತ್ತಾಗತ್ತಲ್ವ, ಚೆಕ್ ಮಾಡ್ಕೊಂಡು ಹಾಕಿ. ಈಗ ಕುಕ್ಕರ್ ಮುಚ್ಚಿಬಿಡೋಣ, ಮುಚ್ಚಿಬಿಡೋಣ. ಒಂದೇ ವಿಷಲ್ ಹಾಕಿಸ್ಕೋತೀನಿ ಯಾಕಂದ್ರೆ ಇದು ಬ್ರಾಯ್ಲರ್ ಕೋಳಿ ಆಗಿರೋದ್ರಿಂದ ಒಂದು ವಿಷಲ್ ಹಾಕ್ಬಿಡ್ಲಿ. ಎರಡು ಹಾಕಿಸ್ಲ, ಏಕೆ ತುಂಬ ಬೆಂದು ಹೋಗ್ಬಿಟ್ರೆ? ಓಕೆ, ಅನ್ನಕ್ಕೆ ಎರಡು ವಿಷಲ್ ಹಾಕಿಸ್ತೀವಲ್ವಾ, ಆಗಿದಾಗ್ಲಿ ಎರಡು ವಿಷಲ್ ಹಾಕಿಸ್ತಾ ಇದ್ದೀವಿ. ಒಂದು ಕಡೆ ಸಾಂಬಾರು ಇಟ್ಟಿದ್ದೀವಿ ಕುಕ್ಕರ್ಗೆ, ಇನ್ನೊಂದು ಕಡೆ ಫ್ರೈಗೆ, ಅಂದ್ರೆ ಮೆಂತ್ಯ ಚಿಕನ್. ಇದು ಆಕ್ಚುಯಲ್ ವಿಡಿಯೋ. ಸೊ ಅದನ್ನ ಬೇಯಿಸಿ ಅದರಿಂದ ಚಿಕನ್ ಎತ್ತಿ ಇದ್ರಲ್ಲಿ ಹಾಕಿ ಮೆಂತ್ಯ ಚಿಕನ್ ಮಾಡ್ತೀವಿ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಇದಕ್ಕೂ ಜಾಸ್ತಿ ಆಯಿಲ್ ಬೇಕಾ? ತುಂಬ ತುಂಬ ಬೇಕಾ? ಇಲ್ಲ, ಮೀಡಿಯಂ ಮೀಡಿಯಂ ಬೇಕಾ? ಆಯ್ತು ಮೇಡಮ್. ಕೊಡ್ತೀನಿ ಫ್ರೈ ಮಾಡೋಕ್ಕೆ. ಫಸ್ಟು ಫ್ರೈಗೆ ಕರಿಬೇವು ಹಾಕೋತಾ ಇದ್ದೀವಿ. ಕರಿಬೇವು ಆದಮೇಲೆ ಈರುಳ್ಳಿ, ಇದಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಬೇಕು, ಎಲ್ಲ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ. ಹಾಗೆ ಮೆಣಸಿನ್ಕಾಯಿ, ಮೆಣಸಿನ್ಕಾಯಿನ ಒಂದೊಂದು ಹೋಲ್ಡ್ ಮಾಡಿದ್ದೀವಿ ಅಷ್ಟೇ, ಪೂರ್ತಿ ಕಟ್ ಮಾಡಿ ಹಾಕಿಲ್ಲ, ತೆಗೆದ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. ಸೊ ಅಷ್ಟು ಬೇಯಲಿ, ಅದಾದ್ಮೇಲೆ ಉಳಿದ ಪ್ರೋಸೆಸ್ ನೋಡ್ಕೊಳ್ಳೋಣ. ಫಸ್ಟು ಇದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಅಷ್ಟರಲ್ಲಿ ಚಿಕನ್ ವಿಷಲ್ ಬಂದಿರುತ್ತೆ. ತೆಗೆದು ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 2-3 ಸ್ಪೂನ್, ಚಿಕನ್ ಮೆಷರ್ಮೆಂಟ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಆನಿಯನ್ನು, ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೀಟಾಗಿ ಹೆಚ್ಚಿಟ್ಕೊಂಡಿರೋ, ನೀಟಾಗಿ ಅಂದರೆ ಸ್ವಲ್ಪ ದಪ್ಪ ದಪ್ಪಾಗೆ ಹೆಚ್ಚಿಟ್ಕೊಂಡಿದ್ದೀವಿ. ಸೊ ಎಲೆ ಮಾತ್ರ ಬಿಡಿಸಿ, ಇದರಲ್ಲಿ ಕಡ್ಡಿ ಹಾಕಿಲ್ಲ. ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಫ್ಲೇವರೇ ಮೆಂತ್ಯ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತಾ ಇದ್ದೀವಿ, ಬೆಂದಾದ್ಮೇಲೆ ತುಂಬ ಕಡಿಮೆ ಆಗುತ್ತೆ. ಇದು ಟೇಸ್ಟಿಗೆ ತಕ್ಕಂಗೆ ನೋಡಿ ಸಾಲ್ಟ್ ಹಾಕಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ನಾನು ಚಿಕ್ಕ ಸ್ಪೂನ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಹಾಕ್ತಾ ಇದ್ದೀವಿ. ಬಟ್ ಟೇಸ್ಟ್ ನೋಡ್ಕೊಂಡು ಹಾಕಿ, ಇದನ್ನು ಸ್ವಲ್ಪ ಕೈಯಾಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು ಒಂದು ಕಡೆ, ಆದರೆ ತಳ ಹಿಡಿದೇ ಇರೋ ನೋಡ್ಕೊಳ್ಳೋದು ಇನ್ನೊಂದು ಮೇನ್ ಥಿಂಗ್. ಸೊ ಫಸ್ಟ್ ಒಂದು ಇದೆಲ್ಲ ಬೆಂದ್ಬಿಟ್ಟು ಕಲಿ ಇಷ್ಟೇ ಆಗೋಗಿದೆ. ಸೊ ನೋಡೋಣ ಹೆಂಗಾಗುತ್ತೆ ಚಿಕನ್. ಇವಾಗ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡ್ಕೊತೀವಿ, ತುಂಬ ಜಾಸ್ತಿ ಬೇಡ. ಅದರ ಜೊತೆಗೆ ಜೀರಾ ಪೌಡರ್ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಜೀರಿಗೆನೇ ಹಾಕ್ಬೋದಿತ್ತು, ಬಟ್ ಬಾಯಿ ಸಿಕ್ಕರೆ ಟೇಸ್ಟ್ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಜೀರಾ ಪೌಡರ್ನ ಯೂಸ್ ಮಾಡ್ತಾ ಇದ್ದೀವಿ. ಇದು ಸ್ವಲ್ಪ ಜಾಸ್ತಿ ಆದರೂ ಚೆನ್ನಾಗಿರುತ್ತೆ. ಸ್ವಲ್ಪ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀವಿ, ತಳ ಹಿಡಿಬಾರ್ದು ಅನ್ನೋದಕ್ಕೆ, ಸ್ವಲ್ಪನೇ ಸ್ವಲ್ಪ ಅಷ್ಟೇ. ಈಗ ನೀಟಾಗಿ ಆಗಿದೆ, ಎರಡು ವಿಷಲ್ ಹಾಕಿಸ್ಕೊಂಡಿದ್ದೀವಿ. ಸೊ ಇದರಿಂದ ಬಸ್ತ್ ಬಿಟ್ಟು ಫ್ರೈಗೆ ಹಾಕೋಣ. ವಾವ್ ಅಂತೆ, ವಾವ್ ಥರ ಇದೆಯಾ, ಸೂಪರ್ ನೀಟಾಗಿ ಬೆಂದಿದ್ಯಾ? ಹ್ಞೂ, ಈಗ ಅಲ್ಲೇನು ಜಾಸ್ತಿ ಹೊತ್ತು ಬೇಯಿಸಬೇಕಾಗಲ್ಲ, ಇದು ಸಾಂಬಾರ್ ಸೈಡಿಗೆ ಅಂಟ್ರದೆಲ್ಲ ತೆಗೆದ್ಬಿಡೋಣ. ಇವಾಗ ಚಿಕನ್ನ ನೀಟಾಗಿ ಸೋಸಿ ಅದನ್ನ ಫ್ರೈಗೆ ಹಾಕ್ಬೇಕು. ಗಟ್ಟಿ ಸಾಂಬಾರ್ ಇರೋದ್ರಿಂದ ಒಂಚೂರು ಲೇಟ್ ಆಗುತ್ತೆ. ಚಿಕನ್ ಸಾಂಬಾರಲ್ಲಿ ಎಷ್ಟು ಪೀಸ್ ಬೇಕೋ ಅದನ್ನು ನೋಡಿಕೊಂಡು, ಉಳಿದಿದ್ದ ಪೀಸ್ನ ಫ್ರೈಗೆ ಎಷ್ಟು ಬೇಕು, ಮೆಂತ್ಯ ಎಷ್ಟೆಲ್ಲ ತೊಗೊಂಡಿದ್ದೀರಾ ಅದೆಲ್ಲ ನೋಡಿಕೊಂಡು ಮಾಡಿ. ನೀಟಾಗೆ ಬೆಂದೋಗ್ಬಿಟ್ಟಿದೆ, ಅಲ್ಲಿ ಜಾಸ್ತಿ ಹೊತ್ತು ಟೈಮ್ ಹಿಡಿಯಲ್ಲ ಅನಿಸುತ್ತೆ. ನಾವು ಇನ್ನೊಂಚೂರು ಕಡಿಮೆ ಹಾಕ್ಸಿದ್ರೆ ಅಂದರೆ ಒಂದೇ ವಿಷಲಿಗೆ ಸಾಕುತ್ತೇನೆ. ಸಾಂಬಾರ್ ಇವಾಗ ಆಲ್ರೆಡಿ ಆಗಿದೆ, ಅದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಹಾಕ್ತಾ ಇದ್ದೀವಿ ಅಷ್ಟೇ, ಟೇಸ್ಟ್ ಚೆನ್ನಾಗಿ ಬರಲಿ ಅಂಥೇಳಿ. ಕುಕ್ಕರಿಂದ ತೆಗ್ದಾದ್ಮೇಲೆ ಒಂದು 5 ನಿಮಿಷ ಅದನ್ನು
ನೀಟಾಗಿ ಕುದಿಸಿದ್ರೆ ಸಾಕು. ಸಾಂಬಾರ್ ನೀಟಾಗಿ ಕುದಿತಾ ಇದೆ, ಇನ್ನೊಂದೆರಡು ನಿಮಿಷ ಆದ್ಮೇಲೆ ಆಫ್ ಮಾಡಿದ್ರೆ ಸಾಂಬಾರ್ ರೆಡಿ. ಇವಾಗ ಫ್ರೈಗೆ ಕೊನೆಯಲ್ಲಿ ಇದು ಆ್ಯಡ್ ಮಾಡ್ತಾ ಇರೋದು ಕೊತ್ತಂಬರಿ, ಹಾಗೆ ಲೆಮನ್. ಲೆಮನ್ನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ತಿದ್ದೀವಿ. ಆ್ಯಂಡ್ ಮೋರ್ ಓವರ್ ಅಕಸ್ಮಾತ್ ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗಿತ್ತು ಅಥವಾ ಏನಾದರೂ ಸ್ಪೈಸಿ ಜಾಸ್ತಿ ಆಯಿತು, ಖಾರ ಜಾಸ್ತಿ ಆಗಿತ್ತು ಅಂತ ಅಂದರೆ ಅದನ್ನು ಕೂಡ ಕವರ್ ಅಪ್ ಮಾಡುತ್ತೆ. ಆ ಒಂದು ಕಾರಣಕ್ಕೆ ಲೆಮನ್ನ ಹಾಕ್ತಾ ಇದ್ದೀವಿ. ಎಲ್ಲ ಆಗಿದೆ, ಒಂದು 5 ನಿಮಿಷ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಹಬೆಯಲ್ಲಿ ಬೇಯುತ್ತೆ ನೀಟಾಗಿ. ಸೊ ಅಲ್ಲಿಗೆ ಫ್ರೈ ರೆಡಿ ಇರುತ್ತೆ. ಸೊ ಕ್ಲೋಸ್ ಮಾಡಿದ್ರೆ ಹೆಂಗಿದೆ ಕಂದ? ಇವತ್ತು ನನ್ನ ಹೆಂಡತಿ ಅವ್ಳ ಫ್ರೆಂಡ್ ಸೇರಿ ಮಾಡಿದ್ದಾರೆ. ಯಾರು ಹೇಳ್ತಿ? ಚಿಕನ್ನು ಸಾಂಬಾರು ಸೂಪರ್ ಆಗಿದೆ. ಚಿಕನ್ ಫ್ರೈ ಸಕ್ಕತ್ತಾಗಿದೆ, ಟೇಸ್ಟ್ ಚೆನ್ನಾಗಿ ಬೆಂದಿದೆ. ಮೆಂತ್ಯ ಕಹಿ ಬರ್ತಿದ್ಯಾ? ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಮೆಂತ್ಯದು ಫ್ಲೇವರ್ ಗೊತ್ತಾಗ್ತಾ ಇದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡ್ಕೊಂಡು ಒಂದ್ಸರಿ ತಿನ್ನಿ, ವಿಡಿಯೋ ಹೆಂಗ್ ಮಾಡ್ತಾರೋ ಕರೆಕ್ಟ್ ಆಗಿ ನೋಡ್ಕೊಂಡು ಅದೇ ತರ ಮಾಡಿ ಚೆನ್ನಾಗ್ ಬರುತ್ತೆ. ಎಲ್ಲರೂ ಸೇರ್ಕೊಂಡು ಮಜಾ ಮಾಡಿ. ಅಷ್ಟೇನಾ? ಸಬ್ಸ್ಕ್ರೈಬ್ ಮಾಡಕ್ ಹೇಳ್ಬಿಡಿ, ಹಂಗೆ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತೋ ಶೇರ್ ಮಾಡಿ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.